महाराष्ट्र सरकार रचने बिक्कट्टु के होस ट्विस्ट सिक्किद्दु शिवसेने हागू कांग्रेस के शाक् कोट्टु मत्ते देवेंद्र फडणवीस महाराष्ट्र सीएम आगि प्रमाण वचनवन्न स्वीकरिसिद्दारे। बीजेपी हागू एनसीपी जोतेगूडि ಸರ್ಕಾರವನ್ನ ರಚನೆ ಮಾಡಲಿದೆ। ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಹಾಗೆ ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಪ್ರಮಾಣವಚನವನ್ನ ಸ್ವೀಕರಿಸಿದ್ದಾರೆ। ರಾಜಭವನದಲ್ಲಿ ರಾಜ್ಯಪಾಲರ ಸಮ್ಮುಖದಲ್ಲಿ ಪದಗ್ರಹಣವನ್ನ ಮಾಡಿದ್ದಾರೆ। ಹೆಚ್ಚು ಸ್ಥಾನ ಗೆದ್ದ ಬಿಜೆಪಿ ಜೊತೆ ಕೈಜೋಡಿಸಿ ಸರ್ಕಾರವನ್ನ ಮಾಡಲಿಕ್ಕೆ ಶಿವಸೇನೆ ಹೆಚ್ಚು ಬೇಡಿಕೆಗಳನ್ನು ಮುಂದಿಟ್ಟಿತ್ತು। ಸಿಎಂ ಸ್ಥಾನ ನಮಗೂ ಕೂಡ ಬಿಟ್ಕೊಡಬೇಕು ಅಂತ ಕೇಳಿತ್ತು। ಸಚಿವ ಸಂಪುಟದಲ್ಲಿ 50-50 ಸ್ಥಾನಗಳು ಹಂಚಿಕೆ ಆಗಬೇಕು ಅಂತ ಪಟ್ಟನ್ನ ಹಿಡಿದಿತ್ತು। ಆದರೆ ಇದಕ್ಕೆ ಬಿಜೆಪಿ ಒಪ್ಪಿರಲಿಲ್ಲ। ಇತ್ತ ಕಾಂಗ್ರೆಸ್ ಹೇಗಾದರೂ ಶಿವಸೇನೆ ಎನ್ಸಿಪಿ ವಿಶ್ವಾಸ ಗಳಿಸಿ ಸರ್ಕಾರ ರಚನೆ ಮಾಡಲಿಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿತ್ತು। ಆದರೆ ಈಗ ಈ ಎಲ್ಲಾ ಪ್ರಯತ್ನಕ್ಕೂ ನೀರೆರಚಿದಂತಾಗಿದ್ದು ಸದ್ದಿಲ್ಲದೆ ಬಿಜೆಪಿ ಎನ್ಸಿಪಿ ಜೊತೆ ಸೇರಿಕೊಂಡು ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ। 288 ಮಹಾರಾಷ್ಟ್ರದಲ್ಲಿ ಇರುವಂತ ವಿಧಾನಸಭೆಯಲ್ಲಿ 105 ಸ್ಥಾನ ಹೊಂದಿರುವಂತ ಬಿಜೆಪಿ 54 ಸ್ಥಾನ ಹೊಂದಿರುವಂತ ಎನ್ಸಿಪಿ ಜೊತೆ ಕೈ ಜೋಡಿಸಿದೆ। ಎರಡನೇ ಅತಿದೊಡ್ಡ ಪಕ್ಷವಾಗಿರುವಂತ ಶಿವಸೇನೆ 56 ಸ್ಥಾನ ಹೊಂದಿದೆ। ಕಾಂಗ್ರೆಸ್ 44 ಸ್ಥಾನಗಳನ್ನು ಗಳಿಸಿತ್ತು। ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ ಮಹಾರಾಷ್ಟ್ರದಲ್ಲಿ। ನಮಗೆ ತೋರಿಸ್ತಾ ಇದ್ದೀವಿ ಟೋಟಲ್ ಆಗಿ ಮಹಾರಾಷ್ಟ್ರದಲ್ಲಿ 288 ಶಾಸಕರಿದ್ದಾರೆ, ಸದಸ್ಯ ಬಲ ಇರುವಂತದ್ದು। ಇದರಲ್ಲಿ ಮ್ಯಾಜಿಕ್ ನಂಬರ್ ಅಂದ್ರೆ 145। ಈಗ ಬಿಜೆಪಿ ಮತ್ತು ಎನ್ಸಿಪಿ ಸೇರಿ ಬಿಜೆಪಿಯ 105 ಶಾಸಕರು ಹಾಗೆ ಎನ್ಸಿಪಿ 54 ಜನ ಶಾಸಕರು, ಸೋ ಹೀಗಾಗಿ ಟೋಟಲ್ ಆಗಿ 159 ಶಾಸಕರ ಬಲ ಇದ್ದಂತಾಗಿದೆ, ಮೈತ್ರಿಯ ಬಲ ಇದ್ದಂತಾಗಿರುವಂತದ್ದು। ಇನ್ನೊಂದು ಕಡೆ ಪಕ್ಷೇತರ ಶಾಸಕರು ಕೂಡ ಸಾಕಷ್ಟು ಜನ ಬಿಜೆಪಿಗೆ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ। ಇನ್ನೊಂದು ಕಡೆ ಯಾವಾಗ ಅಜಿತ್ ಪವಾರ್ ಅವರು ಬಿಜೆಪಿ ಜೊತೆ ಸೇರ್ಕೊಂಡು ಉಪಮುಖ್ಯಮಂತ್ರಿ ಆದ್ರೋ ಅದಾದ ಮೇಲೆ ಶರದ್ ಪವಾರ್ ಅವರು ಟ್ವೀಟ್ ಮುಖಾಂತರ ಸ್ಪಷ್ಟನೆಯನ್ನ ನೀಡಿರುವಂತದ್ದು, ಬಿಜೆಪಿ ಜೊತೆ ಕೈಜೋಡಿಸಿದ್ದು ಎನ್ಸಿಪಿ ನಿರ್ಧಾರ ಅಲ್ಲ ಅಂತ ಎನ್ಸಿಪಿಯ ನಾಯಕ ಶರದ್ ಪವಾರ್ ಟ್ವೀಟ್ ಅನ್ನು ಮಾಡಿದ್ದಾರೆ। ಇದು ಅಜಿತ್ ಪವಾರ್ ವೈಯಕ್ತಿಕ ನಿರ್ಧಾರ, ಎನ್ಸಿಪಿ ಜೊತೆ ಚರ್ಚಿಸಿ ನಿರ್ಧರಿಸಿಲ್ಲ, ಈ ನಿರ್ಧಾರಕ್ಕೆ ಎನ್ಸಿಪಿ ಬೆಂಬಲಿಸಲ್ಲ ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ। ಇನ್ನ ಮಧ್ಯಾಹ್ನ 12:30ಕ್ಕೆ ಎನ್ಸಿಪಿ ಮತ್ತು ಶಿವಸೇನೆ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ ಅಂತ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಮಾಹಿತಿಯನ್ನ ನೀಡಿದ್ದಾರೆ। ಇಲ್ಲಿ ಎನ್ಸಿಪಿಯ ಮುಖ್ಯಸ್ಥ ಶರದ್ ಪವಾರ್ ಹಾಗೆ ಶಿವಸೇನೆಯ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ ಅಂತ ತಿಳಿಸಿದ್ದಾರೆ। ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಚ್ಚರಿ ಬೆಳವಣಿಗೆ ಯಾವ ರೀತಿಯಾಗಿ ಆಯಿತು, ಎಷ್ಟೊತ್ತಿಗೆ ಈ ಮೈತ್ರಿ ಏರ್ಪಟ್ಟಿದ್ದು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ವಿತ್ ಟೈಮ್ ಲೈನ್ ನಾವು ನಿಮಗೆ ತೋರಿಸ್ತಾ ಇದೀವಿ। ರಾತ್ರಿ 2:30ಕ್ಕೆ ಬಿಜೆಪಿ ಮತ್ತು ಎನ್ಸಿಪಿ ಮೈತ್ರಿ ಫಿಕ್ಸ್ ಆಗುತ್ತೆ। ಇನ್ನ 2:35ಕ್ಕೆ ಸರ್ಕಾರ ರಚನೆಯ ನಿರ್ಧಾರವನ್ನ ಕೈಗೊಳ್ತಾರೆ ಕೇವಲ 5 ನಿಮಿಷದಲ್ಲಿ। ಮುಂಜಾನೆ 5:47ಕ್ಕೆ ರಾಷ್ಟ್ರಪತಿ ಆಡಳಿತವನ್ನ ಅಂತ್ಯಗೊಳಿಸ್ತಾರೆ ರಾಜ್ಯಪಾಲರು। ಬೆಳಗ್ಗೆ 8 ಗಂಟೆಗೆ ಫಡ್ನವೀಸ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ। ಇಲ್ಲಿ ಎಲ್ಲೋ ಒಂದ್ ಕಡೆ 54 ಜನ ಎನ್ಸಿಪಿ ಶಾಸಕರು ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಆದ್ರೆ ಇನ್ನೂ ಒಂದ್ ಕಡೆ ಎನ್ಸಿಪಿಯ ಕೇವಲ 22 ಶಾಸಕರು ಮಾತ್ರ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇರುವಂತದ್ದು, ಅದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ। ಒಟ್ಟಿನಲ್ಲಿ ಇದೆಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ರಾತ್ರೋರಾತ್ರಿ ಆಗಿರುವಂತ ಮೈತ್ರಿ ಅಂತ ಕಂಡ್ರು ಕೂಡ ಒಳಗಡೆ ಅದನ್ನ ನೋಡಿದಂತ ಸಂದರ್ಭದಲ್ಲಿ ಬೇರೆ ಏನೇನೋ ಲೆಕ್ಕಾಚಾರಗಳು ಆಗಿದೆ। ಇದು ಸಾಕಷ್ಟು ದಿನಗಳಿಂದ ಚರ್ಚೆಯಾಗಿ ಫೈನಲಿ ಈ ಹಂತಕ್ಕೆ ಬಂದು ನಿಂತಿರುವ ರೀತಿ ಕಾಣಿಸ್ತಾ ಇದೆ। ಇನ್ನು ಮಹಾರಾಷ್ಟ್ರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಏನಾಯಿತು, ಇಲ್ಲಿ ಬಿಜೆಪಿ ಮತ್ತು ಎನ್ಸಿಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನಾಯಕರು ರಾಜಕೀಯ ಮುಖಂಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ। ಯಾರ್ಯಾರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ। पे बनी सरकार लोकतंत्र और संविधान के धज्जिया उड़ाई जा रही है। और नैतिकता पे बनी सरकार कभी लंबी चल नहीं सकते। लोकतंत्र और संविधान के धज्जिया उड़ाई जा रही है। और नैतिकता पे बनी सरकार कभी लंबी चल नहीं सकते।
ये भाई अब तो अंदर जा रहे हैं, मीटिंग हो रही है, मीटिंग के बाद बताएंगे। आपको लगे आपके साथ लोग बोल रहे हैं कांग्रेस ने टाइम ज्यादा नहीं इसलिए हो गए, देखेंगे कौन क्या बोलता है मीटिंग में। जब ये डिस्कस करके बोलेंगे, अरे डिस्कस करके बोलेंगे क्योंकि उनके लोग भी यहाँ है ना। रातों रात क्या हुआ हम नहीं समझ पा रहे हैं। एनसीपी के डिप्टी चीफ मिनिस्टर और भाजपा के चीफ मिनिस्टर बना दिए गए। मेरा प्रश्न यह है कि क्या माननीय राज्यपाल जी को एनसीपी के अध्यक्ष श्री जयंत पाटिल का लेटर गया? मेरा उनसे प्रश्न यह है कि क्या सभी एनसीपी के विधायकों का हस्ताक्षरित पत्र उनको दिया गया? यदि नहीं दिया गया तो फिर किस आधार पर उन्होंने फडणवीस जी और अजीत पवार जी को एनसीपी के उन्होंने शपथ ग्रहण कराई? ये घोर असंवैधानिक है और यही हालात जो हैं इन्होंने गोवा में किए, मेघालय में किए, मणिपुर में किए और अब यहाँ महाराष्ट्र में किए हैं। नित्यानंदन आश्रम ऐनता है इली हेगेला चित्र हिंसा को बचाव बालकी नित्य आश्रम कठोर सत्य न्यूज 18 एक्सक्लूसिव स्टोरी ಹೆಣ್ಣು ಹೊನ್ನು ಮಣ್ಣು ದುರಾಸೆಯ ಕಪಟ ಕಳ್ಳಸ್ವಾಮಿ ಈ ನಿತ್ಯಾನಂದ ಆಶ್ರಮದಲ್ಲಿ ಮಕ್ಕಳಿಗೆ ಟಾರ್ಚರ್ ಹೇಗ್ ಕೊಡ್ತಾ ಇದ್ದ? ಆಶ್ರಮದಿಂದ ಹೊರಬಂದಂತ ಬಾಲಕಿ ಏನ್ ಹೇಳಿದ್ಲು, ಯಾವ ರೀತಿಯಾಗಿ ಟಾರ್ಚರ್ ಅನ್ನ ಕೊಡ್ಲಾಗ್ತಾ ಇದೆ, ಯಾವ ರೀತಿಯಾಗಿ ಆಶ್ರಮದಲ್ಲಿ ಅಂದ್ರೆ ಇಲ್ಲಿ ಕಾಟವನ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಸವಿವರವಾಗಿ ಮಾತನಾಡಿದ್ದಾಳೆ. ಅದನ್ನ ನಿಮ್ಮ ಮುಂದೆ ಇರ್ತೀವಿ. ಚಿತ್ರ ವಿಚಿತ್ರ ವೇಷಧಾರಿ ನಿತ್ಯಾನಂದನ ಕಿರಿಕ್ ಹೇಗಿತ್ತು? ಆಶ್ರಮದಿಂದ ಬಂದಂತ ಬಾಲಕಿ ಬಿಚ್ಚಿಟ್ಟಂತ ಸ್ಫೋಟಕ ಹೇಳಿಕೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ನಿತ್ಯಾನಂದ ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ಈ ನಿತ್ಯಾನಂದ ಯಾವ ರೀತಿಯಾಗೆಲ್ಲ ಕಾಟ ಕೊಡ್ತಾ ಇದ್ದ, ಈ ಕಳ್ಳ ಕಪಟ ಸ್ವಾಮಿಯ ಮತ್ತಷ್ಟು ಹಗರಣಗಳು ಪ್ರಕರಣಗಳು ಬಯಲಾಗ್ತಾನೆ ಇದಾವೆ, ಈಗ ಮತ್ತೊಂದು ಹೊರ ಬಂದಿದೆ. ಕೆಟ್ಟ ಭಾಷೆಯಲ್ಲಿ ಬೈತಾ ಇದ್ರು, ವಿಡಿಯೋ ಮಾಡಿಸ್ತಾ ಇದ್ರು, ಮಕ್ಕಳ ಕೈಯಲ್ಲಿ ಹೆತ್ತವರ ಮೇಲೆ ಚಾಡಿ ಹೇಳಿಸ್ತಾ ಇದ್ರು. ನಿತ್ಯಾನಂದ ಆಶ್ರಮದ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾಳೆ ಒಬ್ಬಳು ಬಾಲಕಿ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಏನೇನೆಲ್ಲ ಆಗ್ತಾ ಇತ್ತು ಅಂತ ಆಕೆ ಮಾತನಾಡಿದ್ದಾಳೆ. ಸರ್ ವೋ ನೈ ಮೇರಾ ಸಿಸ್ಟರ್ ನಂದಿತಾ ಕೋ ऐसा बताया कि आपको माँ और पा के बारे में ऐसा ऐसा वीडियो करो और ज्यादा अब्यूजिव लैंग्वेज में ज्यादा वर्ड्स बोल के बोला कि आप ऐसा करना है अभी. और नंदिता ने मेरे पास बोला कि मुझको कोई और चॉइस नहीं है, ऐसा करना है. ನಿತ್ಯಾನಂದನಿಗೆ ಇಷ್ಟವಾದ್ರೆ ಅವರಿಗೆ ರಾಜವೈಭೋಗವಂತೆ ಆಶ್ರಮ ಬಿಟ್ಟು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇತ್ತಂತೆ. ನಿತ್ಯಾನಂದನ ಚಿತ್ರ ಹಿಂಸೆ ಬಗ್ಗೆ ಬಾಲಕಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾಳೆ. ಫಸ್ಟ್ ಟೈಮ್ ಮೇರಾ ಮಾ ಆಶ್ರಮಕ್ಕೆ ಆಕರ್ ಗಯಾ ಉಸ್ दो या तीन दिन उसके बाद मैं मेरा ब्रदर और नंदिता हम तीनों भी कोई और मतलब अपडेट किया हमको आश्रम से कोई और बिल्डिंग में हम तीनों रहते थे. फॉर अबाउट 3 weeks वी वर देयर इन सम अदर बिल्डिंग सेपरेटली एंड हमको कोई गैजेट्स कुछ नहीं थी. सिर्फ नंदिता के पास एक फोन थी और उस फोन पे भी सिर्फ एडमिन टीम के साथ बात करती थी और हमको लाइक हमारा लोकेशन कुछ भी आश्रम किसी और को बताने के लिए बोला. ಇನ್ನು 40ಕ್ಕೂ ಹೆಚ್ಚು ಮಕ್ಕಳು ಆಶ್ರಮದಲ್ಲೇ ವನವಾಸವನ್ನ ಅನುಭವಿಸ್ತಾ ಇದ್ದಾರೆ. ನಿತ್ಯಾನಂದನ ಆಶ್ರಮ ಬಿಡೋದಕ್ಕೆ ಕಾಯ್ತಾ ಇದ್ದಾರೆ ಈ 40 ಮಕ್ಕಳು. ನಿತ್ಯಾನಂದನ ಟಾರ್ಚರ್ ಬಗ್ಗೆ ಬಾಲಕಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ.
कितने लोग उधर ज्यादा बच्चों को बाहर आने के लिए लेकिन दे वांट टू कम आउट बट उधर ऐसा बोलेगी आपको बाहर जाना है तो बाहर मतलब हॉलीडे को भी जाना है तो वो गुरुद्रोह है ऐसा मत करना है ऐसा ऐसा बोल के ज्यादा फियर डालेगी किड्स के अंदर इसीलिए बाहर आना है तो भी उसको बोलने के लिए ज्यादा फियर है इसीलिए वो सभी अभी तक अंदर है बट ज्यादा लोगों को बाहर आने के लिए अभी तक वो डिजायर है रिसेंटली अ लॉट ऑफ लेफ्ट सो इट्स ओनली अबाउट मैक्सिमम 40 किड्स नाउ प्रीवियसली इट वाज अबाउट 175 ಇನ್ನು ಡೊನೇಷನ್ ತರಬೇಕು ಭಕ್ತರಿಂದ ಭೂಮಿಯನ್ನ ಕೊಡಿಸಬೇಕು ನಿತ್ಯಾನಂದನ ಗುಣಗಾನವನ್ನ ಮಾಡಿ ಹಣವನ್ನ ವಸೂಲಿ ಮಾಡಬೇಕು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಅನ್ನ ಕೂಡ ಫಿಕ್ಸ್ ಮಾಡ್ತಾ ಇದ್ದಂತೆ ಈ ಕಪಟ ಸ್ವಾಮಿ ಕಳ್ಳ ಸ್ವಾಮಿ ನಿತ್ಯಾನಂದ ಹಮ್ಕೋ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಅ ಲಾಟ್ ಆಫ್ ಟೈಮ್ ವಿ ಗೋ ಔಟ್ ಮೀಟ್ ಪೀಪಲ್ ಆರ್ उसको हमको ऐसा टारगेट देगी ऐसा इतना डोनेशन रेस करो इतना लैंड और डोनेशन हमको चाहिए अभी तो हम सभी पीपल को मीट करके डोनेशन रेस करेगी और इवन इफ इट इज इन द मिडल ऑफ द नाइट दे वेक अस अप एंड मेक अस कॉल पीपल टॉक टू देम एंड रेस डोनेशन रेस फंड्स फॉर द ऑर्गेनाइजेशन ಸೊ ನಿಮಗೆ ತೋರಿಸ್ತಾ ಇದ್ವಿ ಕಪಟ ಕಳ್ಳ ಕಾಮಿಸ್ವಾಮಿಯ ಆಶ್ರಮದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈಗಿರುವಂತ ಪ್ರಶ್ನೆ ಅಂದ್ರೆ ಎಲ್ಲಿದ್ದಾನೆ ಈ ಕಾಮಿಸ್ವಾಮಿ ಎಲ್ಲಿದ್ದಾಳೆ ಜನಾರ್ದನನ ಮಗಳು ಅನ್ನೋದೇ ಪ್ರಶ್ನೆ ಇರುವಂತದ್ದು ಬಿಡದೆ ಆಶ್ರಮದಲ್ಲೂ ಕೂಡ ಇಲ್ಲ ಅಹಮದಾಬಾದ್ ನಲ್ಲೂ ಕೂಡ ಇಲ್ಲ ನಿತ್ಯಾನಂದ ವಿದ್ಯಾರ್ಥಿನಿ ಜೊತೆ ನಿತ್ಯಾನಂದ ಎಲ್ಲಿದ್ದಾನೆ ಗೊತ್ತಾ ಅದನ್ನ ಕೂಡ ನಿಮ್ಗೆ ತಿಳಿಸ್ತೀವಿ ಈಕ್ವಿಡಾರ್ ದೇಶದಲ್ಲಿ ಅಡಗಿದ್ದಾನಂತೆ ನಿತ್ಯಾನಂದ ಸ್ವಾಮೀಜಿ ದಕ್ಷಿಣ ಅಮೆರಿಕಾದಲ್ಲಿ ಔತ್ಕೊಂಡು ಕುತ್ಕೊಂಡಿದ್ದಾನಂತೆ ಈ ನಿತ್ಯಾನಂದನ ಜೊತೆಯಲ್ಲೇ ಇದ್ದಾಳಂತೆ ಆ ಹುಡುಗಿ ಅಂತ ಹೇಳಲಾಗ್ತಾ ಇರುವಂತದ್ದು ಆಶ್ರಮವನ್ನೇ ಈಕ್ವಿಡಾರ್ಗೆ ಶಿಫ್ಟ್ ಮಾಡಲಿಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ ಕೆನಡಾ ದೇಶದ ವಿದೇಶಿ ಭಕ್ತೆಯಿಂದ ಈ ವಿಚಾರ ಕಾಕಿಗೆ ಮಾಹಿತಿಯನ್ನ ನೀಡಲಾಗಿರುವಂತದ್ದು ಸರಹಾ ಸ್ಟೆಫಾನಿ ಎಂಬ ವಿದೇಶಿ ಭಕ್ತಿಯಿಂದ ಈ ಒಂದು ವಿಚಾರ ಬಹಿರಂಗವಾಗಿದೆ ನಿತ್ಯಾನಂದನ ಪಾಸ್ಪೋರ್ಟ್ ನವೀಕರಣ ಆಗಿಲ್ವಂತೆ ಪಾಸ್ಪೋರ್ಟ್ ನವೀಕರಿಸೋದಕ್ಕೆ ಒಪ್ಪಿರಲಿಲ್ಲ ಬಿಡದಿ ಪೊಲೀಸರು ಯಾಕೆಂದ್ರೆ ಸಾಕಷ್ಟು ಆರೋಪಗಳಿದೆ ಸಾಕಷ್ಟು ಕೇಸ್ಗಳು ಕೂಡ ಈತನ ಮೇಲೆ ಇರುವಂತದ್ದು ಸೊ ಹೀಗಾಗಿ ನವೀಕರಣ ಮಾಡಲಿಕ್ಕೆ ಬಿಡದಿ ಪೊಲೀಸರು ಒಪ್ಪಿರಲಿಲ್ಲ ಆದ್ರೂ ಕೂಡ ವಿದೇಶಕ್ಕೆ ಹಾರಿ ಹೋಗಿದ್ದಾನಂತೆ ನಿತ್ಯಾನಂದ ಅದು ಹೇಗೆ ಸಾಧ್ಯ ಆಗಿದೆ ಅನ್ನೋದೀಗ ಯಕ್ಷ ಪ್ರಶ್ನೆ ಆಗಿದೆ ನಿತ್ಯಾನಂದ ಎಲ್ಲಿದ್ದಾನೆ ಅನ್ನುವ ಪ್ರಶ್ನೆ ಈಗ ಉದ್ಭವಿಸಿರುವಂತದ್ದು ಒಂದು ಮಾಹಿತಿ ಪ್ರಕಾರ ಈತ ಈಕ್ವೆಡಾರ್ ನಲ್ಲಿ ಇದ್ದಾನೆ ಅನ್ನುವ ಮಾಹಿತಿ ಇದೆ ಇಲ್ಲಿ ಪ್ರಮುಖವಾಗಿ ಒಂದು ಹುಡುಗಿಯ ಜೊತೆ ಆತ ಪರಾರಿ ಆಗಿರುವಂತದ್ದು ಅಲ್ಲಿಗೇನೆ ಆಶ್ರಮವನ್ನ ಶಿಫ್ಟ್ ಮಾಡಿದ್ಲಿಕ್ಕೂ ಕೂಡ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಅದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು ವಿದೇಶಿ ಭಕ್ತೆಯೊಬ್ಬಳು ಈ ಒಂದು ವಿಚಾರವನ್ನ ಬಹಿರಂಗಪಡಿಸಿದ್ದಾಳೆ ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿರುವಂತದ್ದು ಎಸ್ ಗಂಗಾಧರ್ ಈತ ಎಲ್ಲಿದ್ದಾನೆ ಕಳ್ಳ ಕಪಟ ಕಾಮಿಸ್ವಾಮಿ ಏನಾಗ್ತಾ ಇದೆ ಅವನ ಆಶ್ರಮದಲ್ಲಿ ಅಂತ ಸ್ವಯಂ ಭೂಷಿತ ದೇವಮನ ಅಂತ ಹೇಳ್ಕೊಂಡಂತಹ ನಿತ್ಯಾನಂದನ ಇನ್ನೊಂದೇ ಅವ್ಯವಹಾರಗಳು ಮತ್ತೆ ಕರ್ಮಕಾಂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಸದ್ಯ ಈಗ ಆತ ಒಂದು ವರ್ಷದ ಹಿಂದೆಯೇ ಅಂದ್ರೆ ಆಶ್ರಮದ ಆಡಳಿತ ಮಂಡಳಿ ಆಗಿರ್ಬೋದು ಬೇರೆಯವರ ಗಮನಕ್ಕೆ ತರದ್ರೆ ಅವನು ಎಸ್ಕೇಪ್ ಆಗಿದ್ದಾನೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾರಂಥದ್ದು ಅಂದ್ರೆ ಈತ ದಕ್ಷಿಣ ಅಮೆರಿಕದ ಈಕ್ವೆಡರ್ ನಲ್ಲಿ ತಲೆಮರೆಸಿಕೊಂಡು ಅಲ್ಲಿ ಒಂದು ಆಶ್ರಮವನ್ನ ಸ್ಥಾಪನೆ ಮಾಡಕ್ಕೆ ಎಲ್ಲ ಸಿದ್ಧತೆಗಳನ್ನ ನೆಟ್ಕೊಂಡಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿ ಅದರಲ್ಲಿ ಈ ಒಂದು ಏನು ಅಹಮದಾಬಾದ್ ನ ಒಂದು ಆಶ್ರಮದಿಂದ ಮೂರು ಜನ ಶಿಷ್ಯಂದ್ರನ್ನ ಅಲ್ಲಿ ಜೊತೆಯಲ್ಲೇ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾನೆ ಅಂತ ಆದ್ರೆ ಈತ 2018 ಈತನ ಪಾಸ್ಪೋರ್ಟ್ ಮುಕ್ತಾಯವಾಗಿತ್ತು ಬಟ್ ಅದನ್ನ ರಿನ್ಯೂ ಮಾಡ್ಬೇಕಾಗಿತ್ತು ರಿನಿವಲ್ ಮಾಡ್ಬೇಕಾಗಿತ್ತು ಈತ ನವೀಕರಣ ಮಾಡದೆ ಫೇಕ್ ಒಂದು ಪಾಸ್ಪೋರ್ಟ್ ಅನ್ನ ಬಳಸ್ಕೊಂಡು ವೀಸಾ ಪಾಸ್ಪೋರ್ಟ್ ಅನ್ನ ಬಳಸ್ಕೊಂಡು ನೇಪಾಳದ ಮೂಲಕ ಈತ ಏನು ಈಕ್ವೆಡಾರ್ ಗೆ ಎಸ್ಕೇಪ್ ಆಗಿದ್ದಾನೆ ವಿದೇಶಕ್ಕೆ ಪರಾರಿ ಆಗಿರೋ ಬಗ್ಗೆ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಮತ್ತೊಂದು ಕಡೆ ಈಗ ಅವರ ಆಶ್ರಮದಲ್ಲಿದ್ದಂತಹ ಕೆಲವು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಈ ನಿತ್ಯಾನಂದ ತನಗೆ ಇಷ್ಟವಾದಂತಹ ಶಿಷ್ಯ ಎಂದರು ಮತ್ತೆ
ಆತರ ಹೇಳಿದಂತೆ ನಡ್ಕೊಳ್ಳಿದ್ರೆ ಅಂತವ್ರಿಗೆ ಇಲ್ಲಿ ರಾಜಭವನದ ಸುತ್ತು ಖಾಸಗಿ ಒಂದು ಆ ಹೋಟೆಲ್ನಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಬ್ಬ ಅಲ್ಲಿ ಆಶ್ರಮದಲ್ಲಿದ್ದಂತಹ ಬಾಲಕಿ ಈಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಅಂದ್ರೆ ಯಾವ ರೀತಿ ಮಕ್ಕಳನ್ನ ಡೈವ ಅಲ್ಲಿ ಇದ್ದಂತಹ ಸಿದ್ಧೇಂದ್ರ ಆಗಿರ್ಬೋದು ಅಲ್ಲಿ ಇದ್ದಂತವ್ರನ್ನ ಬಳಿ ಬ್ರೈನ್ ವಾಶ್ ಮಾಡಿ ಅಲ್ಲಿದ್ದಂತಹ ಅಂದ್ರೆ ಅವರ ಪೋಷಕರನ್ನೇ ಬ್ಯಾಗ್ ಮೇಲೆ ಬಯಸುವಂತಹ ಅಂದ್ರೆ ಮಕ್ಕಳ ಕೈಯಲ್ಲಿ ಇರ್ತಾರ ಮೇಲೆ ದಾಡಿ ಎಣಿಸುವಂತಹ ಮತ್ತೆ ಇನ್ನೊಂದು ಕೆಟ್ಟ ಭಾಷೆಯಲ್ಲಿ ವಿಡಿಯೋ ಮಾಡಿಸುವಂತಹ ಕೆಲಸಗಳನ್ನ ಇಡ್ತಾರಂತ ಮತ್ತೆ ಅಲ್ಲಿನ ಸಿಬ್ಬಂದಿ ಈಗ ಹೇಳಿದಂತ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಈಗ ಅವರಿಗೆ ಸ್ಫೋಟ ಹೇಳಿ ಇಟ್ಟಿರುವಂತದ್ದು. ಮತ್ತೆ ಒಂದ್ ಕಡೆ ಈಗ ಈ ಒಂದು ನಿತ್ಯಾನಂದನ ಚಿತ್ರ ಎಣಿಕೆ ಮತ್ತೆ ಅವ್ಯವಹಾರಗಳಲ್ಲಿ ಈಗ ಅವರು ವಿಡಿಯೋವನ್ನ ಮಾಡಿ ಆಕೆ ಬಾಲಕಿ ವಿಡಿಯೋವನ್ನ ಮಾಡುವಂತದ್ದು ಅಂದ್ರೆ ಈಗ ಆಶ್ಚರ್ಯ ಇದಲ್ಲದೆ ಸುಮಾರು ಒಂದು 6 ತಿಂಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಒಂದು ಪೌರತ್ವವನ್ನು ಸಹ ಈತ ಏನು ನಿತ್ಯಾನಂದ ಕೇಳಿದ್ದ. ಆದ್ರೆ ಬಿಡದಿ ಪೊಲೀಸರ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಬಿಡದಿ ಪೊಲೀಸರು ಯಾವ್ಯಾವುದೇ ರೀತಿ ಪಾಸ್ಪೋರ್ಟ್ಗೆ ಅಂದ್ರೆ ನವೀಕರಣಕ್ಕೆ ನಾವು ಅವಕಾಶವನ್ನ ಕೊಟ್ಟಿಲ್ಲ ಮತ್ತೆ ಈತನ ಮೇಲೆ ಒಂದಷ್ಟು ಆರೋಪಗಳು ಮತ್ತೆ ಪ್ರಕರಣಗಳಿದೆ ಅನ್ನೋದ್ರ ಬಗ್ಗೆ ಬಿಡದಿ ಪೊಲೀಸರು ಅವ್ರಿಗೆ ಒಂದು ಆಸ್ಟ್ರೇಲಿಯಾ ಒಂದು ಇದಕ್ಕೆ ಮಾಹಿತಿಯನ್ನು ಕೊಟ್ಟಿರುವುದು. ಹೀಗಾಗಿ ಅವರು ಒಂದು ನಿರಾಕರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಲಭ್ಯವಾಗಿರುವಂತದ್ದು. ಹೀಗಾಗಿ ಈಗ ಸದ್ಯ ಆತ ದಕ್ಷಿಣ ಅಮೆರಿಕದ ಈಕ್ವೆಡಾರ್ ನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಮತ್ತೆ ಒಂದು ಅಲ್ಲಿ ಸಿತೇಂದ್ರ ಜೊತೆ ಇದನ್ನ ಬಗ್ಗೆ ಮಾಹಿತಿ ಲಭ್ಯವಾಗ್ತಾರಂತದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಕೇರಳದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಜವರಾಯಿ ಗೌಡರ ಪರವಾಗಿ ಮತವನ್ನ ಯಾಚನೆ ಮಾಡ್ತಾ ಇದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಜವರಾಯಿ ಗೌಡರು ನ್ಯೂಸ್ 18 ಜೊತೆಗೆ ಮತಯಾಚನೆ ಕುರಿತಂತೆ ಮಾತನಾಡಿದ್ದಾರೆ. ಕಗ್ಗಲಿಪುರ, ತುಟ್ಟಗುಪ್ಪೆ ಹಾಗೆ ಸೋಮನಹಳ್ಳಿ, ನೆಲಗುಳಿ ಸೇರಿದಂತೆ 25 ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತೀವಿ. 2 ಬಾರಿ ಸೋತಿರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಕ್ಷೇತ್ರದ ಜನತೆ ಆಶೀರ್ವಾದವನ್ನ ಮಾಡಲಿದ್ದಾರೆ ಅಂತ ಮಾತನಾಡಿದರು. ಚೆನ್ನಾಗಿ ನಡೀತಾ ಇದೆ, ಎಲ್ಲ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ಕಗ್ಲಿಪುರ ಫಸ್ಟ್ ಪಾಯಿಂಟು, ಇನ್ನು ಸೆಕೆಂಡ್ ಪಾಯಿಂಟ್ ಸೋಮನಹಳ್ಳಿ, ತರ್ಡು ತರಳು, ನಾಲ್ಕನೇದು ಹಗ್ದ ಕೇಗೋಲಹಳ್ಳಿ, ದೊಡ್ಡ ಕುಂಬಳಗೋಡು, ರಾಮಹಳ್ಳಿ, ಸೂಲಿಕೆರೆ, ಕೊಡಿಗೆಹಳ್ಳಿ ಎಲ್ಲ ಹಾಕ್ಕೊಂಡಿದ್ದೀವಿ. ಇನ್ನೂ ಅನೇಕ ಶಾಸಕರು ಬರ್ತಿದ್ದಾರೆ. ನಮ್ಮ ಮಧುಗಿರಿ ಸಾಕ್ಸು ವೀರಭದ್ರ ಸಾಹೇಬರು ಬಂದಿದ್ದಾರೆ, ಇನ್ನು ಮಂಜುನಾಥ್ ಬರ್ತಿದ್ದಾರೆ, ಮಾಗಡಿ ಮಂಜುನಾಥ್ ಬರ್ತಾ ಇದ್ದಾರೆ, ಕುಮಾರಣ್ಣ ಬರ್ತಾ ಇದ್ದಾರೆ, ಅನೇಕ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬರ್ತಾ ಭಾಗಿಯಾಗ್ತಾ ಇದ್ದಾರೆ. 100ಕ್ಕೆ 100% ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆ. ಅವರು ಇವೆಲ್ಲ ಹೇಳ್ತಾ ಇರ್ತಕ್ಕಂಥ ವಿಚಾರ ದುರಾಂಕರದ ಪರಮಾವಧಿ. ಮತದಾರರು ಅಂತಿಮವಾಗಿ 5ನೇ ತಾರೀಕಿಗೆ ತೀರ್ಪು ಬರೀತಾರೆ, 9ನೇ ತಾರೀಕಿಗೆ ಹೊರ ಬರುತ್ತೆ ಏನು ಫಲಿತಾಂಶ. ಅನಂತರ ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಮಾತಾಡೋದು ಏನು ಪ್ರಯೋಜನ ಆಗಲ್ಲ. ನನ್ನ ಗೆಲುವು 100ಕ್ಕೆ 100 ಅಂತ ನಾನು ಹೇಳೋದಕ್ಕೆ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಹುಣಸೂರು ಉಪಚುನಾವಣೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಚಾರ ಮಾಡ್ತಾ ಇದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಮಾಡಿದಂತ ಅವರು ವಿಶ್ವನಾಥ್ ವಿರುದ್ಧ ಕಿಡಿಕಾರಿದ್ರು. ವಿಶ್ವನಾಥ್ ಅವರು ದೇವೇಗೌಡರನ್ನ ಎದೆಯಲ್ಲಿ ಇಟ್ಟುಕೊಂಡಿದ್ದೀನಿ ಅಂತಾರೆ, ಬೆನ್ನಿಗೆ ಚೂರಿ ಹಾಕಿ ಎದೆಯಲ್ಲಿ ಇಟ್ಟುಕೊಂಡಿದ್ದೀನಿ ಅಂತಾರೆ, ಇಂಥವರನ್ನ ನಂಬಬೇಕಾ ಅಂತ ಪ್ರಶ್ನೆ ಮಾಡಿದ್ರು. 150 ಕೋಟಿ ಅನುದಾನ ಕೊಟ್ರಲ್ಲ ಕುಮಾರಣ್ಣ, ಏನ್ ಮಾಡಿದ್ರಿ? ನಾನು 95 ಕೋಟಿ ಅನುದಾನಕ್ಕೆ ರೇವಣ್ಣನವರ ಬಳಿ ಸಹಿ ಹಾಕಿಸಿ ಕೊಟ್ನಲ್ಲ, ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಇನ್ನ GTD ಅನ್ನ ಭೇಟಿ ಆಗ್ತೇನೆ, ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಮುಂದೆ ನಡೆಯಪ್ಪ, ದೇವಸ್ಥಾನಕ್ಕೆ ಮುಂದೆ ನಡೆಯಪ್ಪ.